ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಚೌಕಿದಾರ್ ಚೋರ್ ಹೇ ಎಂದು ಜರಿದಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಈ ಟೀಕೆ ಪಾಕಿಸ್ತಾನದಲ್ಲೂ ಮೊಳಗಿದೆ. ಇಮ್ರಾನ್ ಖಾನ್ ಸರ್ಕಾರವನ್ನು ಪತನಗೊಳಿಸಿದ ಪಾಕ್ ಸೇನೆಯ ವಿರುದ್ಧ ಮಾಜಿ ಪ್ರಧಾನಿಯ ಬೆಂಬಲಿಗರು ತಿರುಗಿಬಿದ್ದಿದ್ದು ಸೇನೆಯನ್ನು ಚೋರ್ ಎಂದು ಟೀಕಿಸಿದ್ದಾರೆ. ಮಾಜಿ ಸಚಿವ ಶೇಖ್ ರಶೀದ್ ಅಹಮದ್ ಅವರು ರ್ಯಾಲಿಯನ್ನುದ್ದೇಶಿಸಿ ಮಾತನಾಡುತ್ತಿದ್ದಾಗ ನೆರೆದಿದ್ದ ಜನರು ಪಾಕಿಸ್ತಾನದ ಸೇನೆಯ ವಿರುದ್ಧ ಚೌಕಿದಾರ್ ಚೋರ್ ಹೇ ಎಂದು ಕೂಗಲು ಆರಂಭಿಸಿದರು. ಈ ವೇಳೆ ರಶೀದ್ ಸರ್ಕಾರವನ್ನು ಕೆಡವಿ ಪ್ರತಿಪಕ್ಷಗಳ ನಾಯಕರು ಸರ್ಕಾರವನ್ನು ರಚಿಸಲು ಮುಂದಾಗಿದ್ದಾರೆ. ಆ ಸರ್ಕಾರ ಬೀಳುವವರೆಗೆ ಹೋರಾಟ ಮಾಡೋಣ ಎಂದು ಜನರನ್ನು ಹುರಿದುಂಬಿಸಿದರು. ಸಾತ್ ಮಹೀನೆ ಮೇ ಇಸ್ ಮುಲ್ಕ್ ಕೆ ಹಾಲಾತ್ ಐಸೆ ಹೈ ಕೆ ಸತ್ತಾರಾ ಮೈ ವಜೀರ ದಾಖಲಾ ಕಿ ಹೈಸಿಯತ್ ಸೆ ದೋ ಇಲ್ಜಾಮ್ ಲಗಾ ಕೆ ಜಾ ರಹಾ ಹೂ. एक इल्जाम लगा के जा रहा हूं कि आज ये फाइलें बदलते रहे हैं ब्यूरोक्रेट्स, पीपल्स पार्टी और नून लीग के केसेस की, और दूसरा लगा के जा रहा हूं कि इस मुल्क में दहशतगर्दी के खदशात हैं. इस मुल्क को बचाना है तो रात की तारीकी में फैसले नहीं करने, दिन की रोशनी में फैसले करने. और आज ऐसे नारे ना लगाओ. लाल हवेली की ये तारीख नहीं रही है. हम लड़ेंगे अमन से. 29 तारीख 4 को ईद हो जाएगी. आप तैयारी पकड़े. हर रोज लाल हवेली से जेल भरो की तारीख चलाएंगे इंशाअल्लाह ताला. और कराची से लेके मैं खुद निकलूंगा. वो भी निकली थी बराबर. सारे 10 बजे फिर